ಕಣ್ಣೂರಿನಲ್ಲಿ ನಡೆಯುತ್ತಿರುವ ಸಿಪಿಐಎಂನ 23ನೇ ಮಹಾಧಿವೇಶನದ ಆಕರ್ಷಣೆ ಕಮ್ಯುನಿಸ್ಟ್ ಪಕ್ಷದ ಇತಿಹಾಸ ತಿಳಿಸುವ ವಸ್ತು ಪ್ರದರ್ಶನ. ಕಣ್ಣೂರಿನ ಕಲೆಕ್ಟರ್ ಮೈದಾನದಲ್ಲಿ ಪ್ರದರ್ಶಿತವಾಗುತ್ತಿರುವ ಕಮ್ಯುನಿಸ್ಟ್ ಪಕ್ಷದ ಇತಿಹಾಸದ ಕುರಿತ ಪ್ರದರ್ಶನ ವಿಶಿಷ್ಟವಾಗಿದ್ದು ಕಮ್ಯುನಿಸ್ಟ್ ಚಳುವಳಿಯ ಜ್ಞಾನದ ಬುತ್ತಿಯನ್ನು ಒದಗಿಸುತ್ತಿದೆ. ಈ ಹಿಂದೆ ಕಲ್ಲಿಕೋಟೆಯಲ್ಲಿ ಇದೇ ವಿಷಯದ ಪ್ರದರ್ಶನ ನಡೆದಿತ್ತು. ಅದಕ್ಕಿಂತಲೂ ಈ ಪ್ರದರ್ಶನ ಬಹಳ ಭಿನ್ನವಾಗಿದೆ. ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಕೇರಳದ ಕಮ್ಯುನಿಸ್ಟ್ ಚಳವಳಿಯ ಇತಿಹಾಸವನ್ನು ನಿರೂಪಿಸುವ ಪೋಸ್ಟರ್ಗಳು ಪ್ರದರ್ಶನದ ಮುಖ್ಯ ಭಾಗವಾಗಿವೆ. സംസ്ഥാന സമിതിയിലെ പ്രധാന പ്രവർത്തകരെല്ലാം ഒത്തുചേർന്ന സമ്മേളനം തലശ്ശേരിക്കടുത്തുള്ള പിണറായി പാറപ്പുറത്ത് 1939 ഡിസംബറിലാണ് ചേർന്നത്. കമ്മ്യൂൺ തുടങ്ങാനുള്ള പ്രേരക ഘടകവും കോൺഗ്രസിലെ ഇടതുപക്ഷം ആഗ്രഹിച്ചുവെങ്കിലും ഔദ്യോഗിക കോൺഗ്രസ് നേതൃത്വം അത് അംഗീകരിച്ചില്ല. കരിവെള്ളൂരു, മലബാർ, ಕೈಯೂರು ಮುಂತಾದ ಕೇರಳದ ಪ್ರಮುಖ ಹೋರಾಟಗಳ ಶಿಲ್ಪಕೃತಿಯನ್ನು ಆಡಿಯೋ ಮೂಲಕ ನಿರೂಪಣೆ ಮಾಡಲಾಗುತ್ತಿದೆ. ಚರಿತ್ರೆಯ ಪ್ರಮುಖ ಚಳುವಳಿಗಳ ಕಲಾಕೃತಿಗಳು ಈ ಪ್ರದರ್ಶನದ ವಿಶೇಷ. ಕೇರಳದ ಕಮ್ಯುನಿಸ್ಟ್ ಸ್ಥಾಪನಾ ಸಮ್ಮೇಳನದ ಶಿಲ್ಪ ವಿಶೇಷ ಗಮನ ಸೆಳೆಯುತ್ತದೆ. ಸಾಮಾಜಿಕ ಸುಧಾರಣಾ ಚಳುವಳಿಕಾರರ ಚಳುವಳಿಯ ಮುಖ್ಯ ಮಜಲುಗಳ ಮತ್ತು ಕೇರಳ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಹಿಳಾ ಕಮ್ಯುನಿಸ್ಟ್ ನಾಯಕರ ವಿಶೇಷ ಪೋಸ್ಟರ್ಗಳು ನೋಡುಗರನ್ನು ಗಮನ ಸೆಳೆಯುತ್ತಿವೆ. ಕೈಯೂರಿನ ಪ್ರಮುಖ ಹೋರಾಟಗಳು ಆರ್ಥಿಕ ಇತಿಹಾಸದ ಮೇಲೂ ಒತ್ತು ಕೊಡಲಾಗಿದೆ. ಈ ಪ್ರದರ್ಶನದ ಪೋಸ್ಟರ್ಗಳನ್ನು ಒಳಗೊಂಡ ಪುಸ್ತಕವನ್ನೂ ಪ್ರಕಟಿಸಲಾಗಿದೆ. ಈ ಪುಸ್ತಕ ಉತ್ತಮ ಮಾಹಿತಿಯನ್ನು ಒದಗಿಸುತ್ತಿದೆ. ಪ್ರದರ್ಶನದ ಹಿಂದೆ ಕಮ್ಯುನಿಸ್ಟ್ ಚಳುವಳಿಯ ಇತಿಹಾಸದ ಕುರಿತು ಇನ್ನಷ್ಟು ಸಂಶೋಧನೆ, ಸಾಮಗ್ರಿ ಸಂಗ್ರಹಕ್ಕೆ ಶ್ರಮವಹಿಸಿದ್ದು ಕಂಡುಬರುತ್ತದೆ. ಒಟ್ಟಿನಲ್ಲಿ ಈ ವಸ್ತು ಪ್ರದರ್ಶನ ನೋಡಿ ಹೊರಬರುವವರು ಅಗಾಧ ಜ್ಞಾನದ ಬುತ್ತಿಯನ್ನು ಹೊತ್ತು ಸ್ಫೂರ್ತಿಯಿಂದ ಸಾಗುತ್ತಿದ್ದಾರೆ.
ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.